ಫಸ್ಟು ನಿಮ್ಮನ್ನೆಲ್ಲ ಮೊದಲೇಯಾಗಿ ತಮ್ಮನ್ನೆಲ್ಲ ಭೇಟಿ ಮಾಡಿ ನಿಮ್ಮ ದರ್ಶನ ಆಗಿರುವಂಥದ್ದು ನಮ್ಮ ಭಾಗ್ಯ. ಎಲ್ಲ ಆತ್ಮೀಯ ಮಾಧ್ಯಮ ಸ್ನೇಹಿತರೆ, ಈಗ ನಡೀತಿರುವಂಥ ವಿಧಾನ ಪರಿಷತ್ತಿನ ಚುನಾವಣೆ ದಕ್ಷಿಣ ಪದವೀಧರರ ಕ್ಷೇತ್ರದಿಂದ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿರುವಂಥ ಸನ್ಮಾನ್ಯ ಮೈವಿ ರವಿಶಂಕರ್ ಅವರು ಇವತ್ತು ಭಾಳಷ್ಟು ಎಲ್ಲರ ವಿಶ್ವಾಸವನ್ನು ಪಡ್ಕೊಂಡು ಇವತ್ತು ಎಲ್ಲರ ಬೆಂಬಲ ಅವರ ಪರವಾಗಿರುವಂಥದ್ದಿದೆ. ಅವರು ಖಂಡಿತ ಭಾಳ ಒಂದು ದೊಡ್ಡ ಅಂತರದಿಂದ ಒಂದು ಜೈಬೇರಿಯನ್ನು ಪಡೆಯುವಂಥದ್ದಿದೆ. ಭಾಳಷ್ಟು ವಿಶ್ವಾಸ ಸಂಪೂರ್ಣ ಭರವಸೆಯಿಂದ ನಾನು ಹೇಳಬಲ್ಲೆ. ಎಲ್ಲ ಕಡೆ ಓಡಾಡಿದಾಗ ಚೆನ್ನಾಗಿದೆ ಪ್ರತಿಕ್ರಿಯೆ. ಚಾಮರಾಜನಗರ, ಹಾಸನ, ಮಂಡ್ಯ, ಮೈಸೂರು, ಇವತ್ತು ಎಲ್ಲ ಭಾಗದಲ್ಲೂ ಎಲ್ಲರೂ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗೇ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್, ಈ ನಡುವೆ ಪಿ ಎಸ್ ಐ ಸಂಬಂಧಪಟ್ಟಂತೆ ಸಂಬಂಧಿ ಅಂತ ಈಗಾಗಲೇ ಸಾಕಷ್ಟು ಬಾರಿ ಭಾಳ ಸ್ಪಷ್ಟವಾಗಿ ಹೇಳಿರುವಂಥದ್ದಿದೆ. ಇನ್ವೆಸ್ಟಿಗೇಷನ್ ನಡೀತಿದೆ. ಯಾವುದೇ ರೀತಿ ಈ ಒಂದು ಪಿ ಎಸ್ ಐ ಆಗಲಿ ಇನ್ನೊಂದಾಗಲಿ ಯಾವುದೇ ರಿಕ್ರೂಟ್ಮೆಂಟ್ ಅಂತ ಬಂದಾಗ ಇಂಥದ್ದು ಯಾವುದೇ ರೀತಿಯಾದಂಥ ಅಕ್ರಮಗಳಲ್ಲಿ ಒಂದು ಕಿಂಚಿತ್ 1% ಭಾಗವಹಿಸೋ ಪ್ರಶ್ನೆ ಇಲ್ಲ. ಇದುವರೆಗೂ ನಮ್ಮ ನಡೆ ನುಡಿ ಯಾವುದೇ ವಿಚಾರದಲ್ಲಿರಲಿ ಭಾಳಷ್ಟು ಸ್ಪಷ್ಟತೆ ಇಟ್ಕೊಂಡು ಕೆಲಸ ಕಾರ್ಯ ಮಾಡುವಂಥದ್ದಾಗುತ್ತೆ. ಹಾಗಾಗಿ ಇಲ್ಲಿ ಯಾವುದೇ ಇನ್ನೊಬ್ಬ ಮತ್ತೊಬ್ಬ ಇಂಥ ಏನು ಪ್ರಶ್ನೆ ಇಲ್ಲ. ಇಲ್ಲಿ ಸ್ಪಷ್ಟವಾಗಿ ಇನ್ವೆಸ್ಟಿಗೇಷನ್ ಆಗ್ತಿದೆ. ಇದೇ ಭ್ರಷ್ಟ ಕಾಂಗ್ರೆಸ್ ತನ್ನ ಅವಧಿಯಲ್ಲಿ ಹಲವಾರು ಸಂದರ್ಭದಲ್ಲಿ ಪಿ ಎಸ್ ಐ ರಿಕ್ರೂಟ್ಮೆಂಟಲ್ಲಿ ಅವರು ವಿರೋಧಿಸಬೇಕು ಅಂತ ದ್ವೇಷಿಸಬೇಕು ವಿರೋಧಿಸಬೇಕು ಅನ್ನೋಂಥ ಏಕೈಕ ಉದ್ದೇಶದಿಂದ ಎಂಥ ಕೀಳುಮಟ್ಟಕ್ಕೂ ಇಳಿದು ಚಡ್ಡಿ ಸುಡುವಂಥದ್ದು ಇನ್ನೊಂದು ಮತ್ತೊಂದು ಈ ರೀತಿ ಕೀಳುಮಟ್ಟದ ಕಾರ್ಯಕ್ರಮಗಳನ್ನು ಹೋರಾಟಗಳನ್ನು ಹಮ್ಮಿಕೊಂಡು ಅವರನ್ನು ಅವರೇ ಏನೊಂದು ಸಣ್ಣ ಮಟ್ಟಕ್ಕೆ ಕೀಳುಮಟ್ಟಕ್ಕೆ ಅವರಂತ ಅವರೇ ಗುಂಡಿ ತೊಡ್ಕೊಳ್ಳೋಂಥದ್ದು ಸ್ವಯಂ ಅವರ ಸ್ಥಿತಿಯನ್ನು ಇನ್ನು ಕೆಟ್ಟ ಪರಿಸ್ಥಿತಿಗೆ ಕೊಂಡೊಯ್ಯಲಿಕ್ಕೆ ಅವರವರ ಪ್ರಯತ್ನ ಅವರವ್ರಿಗೆ ಪೂರಕವಾಗಿದೆ. ಸೊ ಇದು ಯಾರು ಜನ ಒಪ್ಪುವಂಥದ್ದಲ್ಲ. ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ಈ ದೇಶದ ಉನ್ನತಿಗಾಗಿ ರಾಷ್ಟ್ರೀಯತೆಗಾಗಿ ದೇಶದ ಉನ್ನತಿಗಾಗಿ ಕೆಲಸ ಮಾಡ್ತಿರುವಂಥ ಈ ಸಂಘಟನೆಯ ವಿರುದ್ಧವಾಗಿ ಇವರ ಯಾರ ಹೋರಾಟಗಳು ಏನೂ ಅದಕ್ಕೆ ಫಲ ಇಲ್ಲ, ಅದಕ್ಕೆ ಮಾನ್ಯತೆ ಇಲ್ಲ, ಅದಕ್ಕೆ ಹೆಚ್ಚು ಗೌರವ ಇರಲ್ಲ.